ಪುನೀತ್ ರಾಜ್ಕುಮಾರ್ ಅಭಿಮಾನಿ ಮೇಡಮ್ ನಾನು ಉದ್ದಾಗಿಂದ. ನಾನು ಅವತ್ತು ಅವ್ರ ಮನೆಗೆ ಹೋಗಿದ್ದೆ. ಯಾವತ್ತು ರಾಜ್ಕುಮಾರ ಫಿಲಮ್ ಹಿಂದಿನ ದಿನ ಒಂದು ನಾವೇ ಹೋಗಿದ್ವಿ. ಪಕ್ಕ ಅಭಿಮಾನಿ ಸರ್, ಎಷ್ಟು ಕ್ಲೀನಾಗಿ ಮಾತಾಡೋದು ಅಂದರೆ ಅವ್ರನ್ನ ನೋಡಿ ನಾವು ಹೇಗೆ ಒಬ್ಬರನ್ನ ವ್ಯಕ್ತಿನ ಹೇಗೆ ಮಾತಾಡಬೇಕು ಅಂತ ಅವ್ರನ್ನ ನೋಡಿ ಕಲಿಬೇಕು ಮೇಡಮ್. ನಾವು ಇವತ್ತು ಇನ್ನೂ ಚಿಕ್ಕ ಹುಡುಗರು, ನಾವೇ ಹೇಳ್ತೇವೆ ನಮಗೆ ಹಂಗೆ ಅನಿಸಿದೆ ಅಂದರೆ ಅವರು ದೇವ್ರ ಲೆಕ್ಕ ನೋಡಿ. ಆ ಮಕ್ಕದಲ್ಲಿ ನಾವು ಕಾಣ್ಬೋದು ಅವ್ರಂಥ ದೇವರು. ಅವ್ರ ಬಗ್ಗೆ ಇನ್ನೇನು ನಾನು ಹೇಳೋದು, ದೊಡ್ಡ ವ್ಯಕ್ತಿ ಅಲ್ಲ, ಅವ್ರ ಥರನೇ ನಾವು ದಾನ ಧರ್ಮ ಎಲ್ಲ ಮಾಡೋಣ ಅಂತ ಇದ್ದೀವಿ ಸರ್. ನಾವೆಲ್ಲ ಯೂತ್ಗಳು, ನಾವೆಲ್ಲರೂ ಅವ್ರೇನು ಕಣ್ದಾನ ಮಾಡಿದಾರೋ ಅದನ್ನೆಲ್ಲ ನಾವು ಮಾಡೋಣ ಅಂತ ಎಲ್ಲ ಯೂತ್ ಎಲ್ಲ ಸೇರಿ ಮಾಡೋಣ ಅಂತ ಇದ್ದೀವಿ ಮೇಡಮ್. ನೇತ್ರದಾನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವ್ರದ್ದು ಅವರಷ್ಟು ನಾವು ಕಾಲ್ಬಗನೂ ಇಲ್ಲ, ಅವರಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ಮೇಡಮ್ ನಮಸ್ಕಾರ, ನನ್ನ ಹೆಸರು ವಂಜಾಕ್ಷಿ ಅಂತ. ಗಾಂಧಿ ಬಜಾರ್ ವ್ಯಾಪಾರ ಮಾಡ್ತೀವಿ. ಅಪ್ಪು ಸರ್ ತೀರ್ಕೊಂಡಾಗಿಂದ ಇವತ್ತವರೆಗೂ ನಾವು ನೋವಲ್ಲೇ ಇದ್ದೀವಿ. 3 ದಿನ ನಾವು ವ್ಯಾಪಾರ ಮಾಡಿಲ್ಲ, ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಇವತ್ತಿಗೂ ಆ ನೋವಿದೆ. ನಮ್ಮ ಗಾಂಧಿ ಬಜಾರ್ ಹುಡುಗರೆಲ್ಲ ಸೇರಿ ಅವ್ರು ಮಾಡಿರೋಂಥ ದಾನ ಧರ್ಮದಲ್ಲಿ ನಾವೇನು ಕಾಲ್ ಪರ್ಸೆಂಟ್ ಏನು ಮಾಡ್ತಾ ಇಲ್ಲ, ಮಕ್ಕಳೆಲ್ಲ ಸೇರಿ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಹಿರಿಯರಾಗಿ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ದಯವಿಟ್ಟು ಹೇಳ್ತೀನಿ, ಕೈ ಮುಗಿದು ಕೇಳ್ಕೊತೀನಿ, ಯಾರಿಗಾನ ಎದೆ ನೋವು ಬಂತು ಅಂದರೆ ತಕ್ಷಣ ಆಸ್ಪತ್ರೆಗೆ ಹೋಗಿ. ನಾವು ಪುನೀತ್ ಸರ್ನ ಕಳ್ಕೊಂಡು, ನಮ್ಮ ಮನೆಯವ್ರು, ನನ್ನ ಮಗನೂ ನನ್ನ ತಮ್ಮನೂ ಕಳ್ಕೊಂಡಷ್ಟು ದುಃಖ ಆಗಿದೆ. ಇವತ್ತಿಗೂ ನಾವು ಅವನು ಮರ್ತಿಲ್ಲ, ಮರೆಯೋದಕ್ಕೆ ಆಗೋದು ಇಲ್ಲ. ದೊಡ್ಡ ಮನೆಯವರು ಅಂತ ಮಾಡ್ತಾ ಇರೋಂಥ ಕೆಲಸನ ನಮ್ಮ ಎಲ್ಲ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಹುಡುಗರು ಎಲ್ಲರೂ ಮಾಡಲಿ ಅಂತ ನಾನು ಕೇಳ್ಕೊತೀನಿ.